ಕರೆದಲ್ಲಿ ತಮಗೆಲ್ಲರಿಗೂ ಸ್ವಾಗತ. ಪ್ರಯೋಗದಲ್ಲಿ ವ್ಯತ್ಯಯ ಬರದಂತೆ ದಯಮಾಡಿ ತಮ್ಮೆಲ್ಲರ ಮೊಬೈಲ್ ಫೋನ್ಗಳನ್ನು ಸ್ವಿಚ್ ಆಫ್ ಮಾಡಿ. ವೆಲ್ಕಮ್ ಟು ರಂಗಶಂಕರ್. ವುಡ್ ಯು ಪ್ಲೀಸ್ ಸ್ವಿಚ್ ಆಫ್ ಯುವರ್ ಮೊಬೈಲ್ ಫೋನ್ಸ್ ಸೋ ದೇರ್ ಇಸ್ ನೋ ಡಿಸ್ಟರ್ಬೆನ್ಸ್ ಡ್ಯೂರಿಂಗ್ ದ ಪರ್ಫಾರ್ಮೆನ್ಸ್. ಓದಿದ್ಯಾನು ಓದೋದನ್ನು ಬಾಯ್ಕಟ್ ಮಾಡಿದ್ದೀನಿ. ಹಾಗಾದ್ರೆ ಒಂದು ಸ್ವಗತ ಹೇಳೋಣ.
ಸತ್ಯವೋ ಕಾಶಿನಾಥನೇ ಹೇಳಿದೆ ಎಂದು ಈ ನಾಟಕದಲ್ಲಿ ಬರುವ ಪುರೋಹಿತರ ಪಾತ್ರ ಎಂತಹುದು? ಕುಡುಕರ ಪಾತ್ರ ತಾನೇ? ಓಲಾಟಲೇ ರಂಗಪ್ರವೇಶ ಮಾಡ್ತಂತಾನೆ? ನಾನು ಸಾಕ್ಷಾತ್ ಬಾಬು ಹರಿಶ್ಚಂದ್ರ ಭಾರತ ಎಂಬುವರ ಕೈಗಳಿಗೆ ವಾಸ್ತವತೆ ಬಿಟ್ಟಿ ಬರಲ್ಲ. ಪುರೋಹಿತರ ಪಾತ್ರ ಮಾಡ್ತಾನಂತೆ. ನನ್ನದೇ ದಿಸೆಯಿಂದ ನನ್ನದೇ ಪಾವಲಿ ಖರ್ಚು ಮಾಡಿ ಇಡೀ ಎರಡು ಗಂಟೆ ಕಡಂಗಿನಲ್ಲಿ ಕೂತು ಸಾಧನೆ ಮಾಡಿ ಸಿದ್ಧರಾಗಿ ಬಂದಿದ್ದೀನಿ. ಹೊಸ ರೀತಿಯ ರಂಗಭೂಮಿ, ಹೊಸ ರೀತಿಯ ನಾಟಕ, ಹೊಸ ರೀತಿಯ ನಟನೆಯನ್ನು ಏನೋ ತಿಳ್ಕೊಂಡಿದ್ದೆ. ಬಯಲಾಟಕ್ಕೆ ಈಗ ಶುರು ಮಾತ್ರ ಇಲ್ಲ. ರಾತ್ರಿ ಕತ್ತಲಲ್ಲಿ ನಾನು ಒಬ್ಬ ಮನೆಗೆ ವಾಪಸ್ ಹೋಗ್ಬೇಕು. ಶುರು ಮಾಡಿ. ಆಯ್ತಾಯ್ತು, ಈಗ ಶುರು ಮಾಡಿ. ನಾಳೆಯಿಂದ ನಾನು ಕುಡಿದು ಬರಲ್ಲ. ಮುಂದಿನ ಪ್ರವೇಶ ಹಾಕಪ್ಪ, ಆ ತಯಾರಾಗಿ.
ಪತ್ತೇದಾರರ ತರಹ ಚದ್ಮ ವೇಷ ಧರಿಸಿ ಕಂಡು ಕಾಣದ ಹಾಗೆ ಜಾರು ಬಿಡದ ಹಾಗೆ ಅಲ್ಲೊಬ್ಬಿದ್ದು ಹಿರಿಯ ಹಾಗೆ ಅಲ್ಲ ಅವನು ಅಷ್ಟೊಂದು ವಿಚಿತ್ರ ವ್ಯಕ್ತಿ ಆಗಿದ್ದರೆ ಬೇರೆ ಯಾರು ಯಾಕೆ ಗಮನಿಸಲಿಲ್ಲ ನಾನು ಅದೇ ಹೇಳ್ತೀನಿ ಅದೇ ಅದೇ ಇಲ್ಲ ಬಾಯಿ ಅವರೇ ನಮ್ಮ ಕಾಶಿ ವಾಸಿಗಳು ಅದ್ಭುತಗಳನ್ನ ಗಮನಿಸುವ ಶಕ್ತಿಯನ್ನೇ ಕಳೆದುಕೊಂಡು ಬಿಟ್ಟಿದ್ದಾರೆ ಒಂದು ಮಾದರ ಅಸಾಧ್ಯ ಮುಂದೆ ರಾಮರಾಯ ಮುಂದೇನು ದಶಾಶ್ವಮೇಧ ಘಾಟ್ ತಲುಪಿ ಅಲ್ಲಿ ಎತ್ತರವಾದ ಒಂದು ಕಲ್ಕಟ್ಟೆಯನ್ನು ಆಯ್ಕೆ ಮಾಡಿಕೊಂಡು ಅದ್ರ ಮೇಲೆ ನಿಂತ್ಕೊಂಡು ಎತ್ತರದ ಕಲ್ಕಟ್ಟೆ ಮಂಗ ನಮ್ಮ ನಾರಾಯಣ ಶಾಸ್ತ್ರಿಗಳು ಸಂಜೆ ಪಾರಾಯಣ ಮಾಡುತ್ತಿರುವೆ ಅದೇ ಮುಂಡನ ಮಾಡಿಸಿಕೊಂಡ ಮದ್ರಾಸಿ ವಿಧವೆಯರಿಗೆ ಬಂಗಾಳ ಮುದುಕರಿಗೆ ಆ ಕಟ್ಟೆಯನ್ನು ಅದೇ ಪಾರಾಯಣ ಕಟ್ಟೆ ಅಲ್ಲಿ ಆತನು ದಿವ್ಯ ತೇಜಸ್ಸಿನಿಂದ ಗಂಗೆಗೆ ಮುಖ ಮಾಡಿ ನಿಂತು ನಿಂತು ಪ್ರಕಾಶಮಾನವಾದ ಸೂರ್ಯ ಅವನ ಬೆನ್ನ ಹಿಂದೆ ನಗುತ್ತಿರುವಾಗ ಬಿಳಿಯ ಕೂದಲುಗಳು ಬೆಂಕಿ ಹತ್ತಿದಂತೆ ಹೊಳೆಯುತ್ತಿರುವಾಗ ಬಿಳಿಯವನು ಗಳಗಳನೆ ಕಾವ್ಯವಾಚನ ಮಾಡಿದ ಕಾವ್ಯವಾಚನ ಹೌದ್ರಿ ಕಾವ್ಯವಾಚನ ಗಟ್ಟಿ ಕಂಠ ಶುದ್ಧ ಉಚ್ಚಾರಣೆ ನಾಟಕೀಯ ನಿರ್ವಹಣೆ ನಮ್ಮದೇ ಕಡಿಪೊಲೆಯಲ್ಲಿ ನಮ್ಮದೇ ಕಾಶಿ ಪಟ್ಟಣದ ಬಗ್ಗೆ ಪಟ್ಟು ಓದಿದ ಆ ಪರದೇಶಿ ಹೌದಯ್ಯ ಹೌದು ಹೀಗೆ ಇದು ಬೇರೆ ಕೇಳ್ ನಿಂಗ್ ಗಂಟ್ಲಿಗೆ
ನಮ್ಮಿಂದ ಏನಾಗಬೇಕಾಗಿತ್ತು ಅಂತ ತಿಳಿಸಿದ್ರೆ ನಿಮಗೆ ಬಾಬು ಹರಿಶ್ಚಂದ್ರ ಭಾರತೆ ಎಂಬುವವರು ವಾಸವಾಗಿರುವ ಸ್ಥಳ ಗೊತ್ತಿದೆಯೇನು? ಅವರು ಪ್ರಖ್ಯಾತ ನಾಟಕಕಾರರು, ಕವಿ, ಪತ್ರಿಕೋದ್ಯಮಿ ಹಾಗೂ ಕಾಶಿಯ ಪ್ರಮುಖ ಪ್ರಜೆ. ಬಾಬುಜಿ ಬಗ್ಗೆ ಯಾರಿಗೆ ಗೊತ್ತಿರೋದಿಲ್ಲ ಹೇಳಿ? ಅವರು ನಮ್ಮ ಸಭಾದ ಅಧ್ಯಕ್ಷರು. ಹೌದು, ಈಗ ನಾವು ಅಭ್ಯಾಸ ಮಾಡ್ತಾ ಇರುವ ನಾಟಕಗಳೆಲ್ಲ ಅವರೇ ಬರೆದಿದ್ದು. ಮುಂದಿನ ವಾರದಿಂದ ಅವರ ಎಲ್ಲಾ ನಾಟಕಗಳ ಉತ್ಸವ ಇಟ್ಕೊಂಡಿದ್ದೀವಿ. ಸ್ವತಃ ಕಾಶಿ ನರೇಶ್ವರೇ ಉದ್ಘಾಟನೆ ಬರವರಿದ್ದಾರೆ. ಸಂತೋಷ. ನಿಮ್ಮನ್ನ ಬಾಬುಜಿಯವರು ನನಗೆ ತಲುಪಿಸಬೇಕಾಗಿದೆ. ನಿಮ್ಮಂತಹ ಅತಿಥಿಗಳನ್ನ ಸತ್ಕರಿಸುವುದಂದ್ರೆ ಅವರಿಗೆ ತುಂಬಾ ಸಂತೋಷದ ವಿಷಯ. ಅವರ ಆರೋಗ್ಯ ಸ್ವಲ್ಪ ಸರಿಯಿಲ್ಲ ಅನ್ನೋದನ್ನ ಬಿಟ್ರೆ ಅಷ್ಟು ಮಾಡಿದರೆ ಉಪಕಾರವಾಗುತ್ತದೆ. ನೀವು ಅಭ್ಯಾಸ ಮಾಡ್ತಾ ಇರಿ, ನಾನು ಅವರನ್ನ ಬಾಬುಜಿಯವರ ಮನೆಗೆ ತಲುಪಿಸ್ತೇನೆ. ಸರಿ, ನೀನೇ ಚಿಂತೆ ಮಾಡಬೇಡ. ಸತ್ಯವಾನನಿಗೆ ಇದ್ದಕ್ಕಿದ್ದಂತೆ ಬಳಲಿಕೆ ಬಂದಂತಾಯಿತು. ಬಾಯಾರಿಕೆ ಅನಿಸಿತು, ಜೀವ ನಡುಗಿತು. ನಿರ್ವಿಣ್ಣನಾದ ಸತ್ಯವಾನ ನಡುಗಿತು. ನಿರ್ವಿಣ್ಣನಾದ ಸತ್ಯವಾನ ಮರದಿಂದಿಳಿದು ಬಂದ. ಗಂಡನ ಮುಖವನ್ನು ನೋಡಿದ ಸಾವಿತ್ರಿ ಸಾಕ್ಷಾತ್ ಮೃತ್ಯುವನ್ನೇ ಕಂಡಂತೆ ನಡುಗಿದಳು. ತಾನು ಕಾದಿದ್ದ ವಿನಾಶದ ಗಡಿಗೆ ಹತ್ತಿರ ಸಾರಿದ್ದೆಂದು ಸಾವಿತ್ರಿಗೆ ಅರ್ಥವಾಯಿತು. ಗಂಡನನ್ನ ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ವಿಧಿಯನ್ನು ಎದುರಿಸಲಿಕ್ಕೆ ಸಿದ್ಧಳಾದಳು ಸಾವಿತ್ರಿ. ಬಾಬುಜಿ ಅವರನ್ನು ಕಾಣಲಿಕ್ಕೆ ಎಂದು ಯಾರೋ ವಿದೇಶಿಯರು ಬಂದಿದ್ದಾರೆ. ಹೋಲಾ ಅವರನ್ನು ಕರೆ ತಂದಿದ್ದಾರೆ. ಬಂದೆ ಬಿಟ್ರ, ಒಳಗೆ ಬರೋಣ. ಆಯ್ತು ಬಾಬುಜಿ. ಬಾಬು ಬಾಬು, ದುಡುಕಬೇಡಿ, ಹುಷಾರಾಗಿರಿ. ಮುಂಚಿ ಬರವಣಿಗೆ ನಂತರ ಮುಂದುವರಿಸೋಣ. ನೀನೀಗ ಒಳಗೆ ಇದೇ ಮನೆ ಬನ್ನಿ ಬನ್ನಿ. ಬಾಬುಜಿ, ತಮ್ಮನ್ನ ಕಾಣಲಿಕ್ಕೆ ವಿದೇಶದಿಂದ ಯಾರು ಬಂದಿದ್ದಾರೆ? ಆಶ್ಚರ್ಯ ಅಂದ್ರೆ ಅವರು ದಶಾಶ್ವಮಿ ನಾಟಕಗಳ ಅಭ್ಯಾಸ ಹೇಗೆ ಸಾಗಿದೆ? ಚೆನ್ನಾಗಿದೆ. ನಾಳೆ ಸತ್ಯಾಶ್ ಅಂದ್ರೆ ಅಲ್ಲಿ ಎರಡನ್ನೂ ಅಭ್ಯಾಸ ಮಾಡ್ತೀವಿ. ಇವತ್ತು ವೈದಿಕ ಹಿಂಸೆ ಹಿಂಸೆ ಎಲ್ಲ ಮಾಡ್ತಾ ಇದ್ದೀನಿ. ವಿಷ್ಣುನಂತೆ ಒಂದು ವಿಪರೀತ ಕುಡಿತಾನೆ ಅವನು. ಮಂಗಳ ಇಲ್ಲಿಗೆ ಬಂದು ಗೋಳು ಅಂತ ಕಣ್ಣೀರ್ ಹಾಕ. ಇವತ್ತು ತಡವಾಗಿ ಬಂದ ಅವನು. ಸಮಯಕ್ಕೆ ಸರಿಯಾಗಿ ಬರ್ತಿದ್ರೆ ಬಾಬುಜಿ ಸಿಟ್ಟು ಬರ್ತದೆ. ನಾನು ಹೇಳ್ದೆ ಅಂತ ಹೇಳ, ನಾನು ನಾಳೆ ನಾಡಿದ್ದು ಆ ಕಡೆ ಬರ್ತೇನೆ. ಸರಿ ಬಾಬುಜಿ, ನಾನು ಇಲ್ಲಿ ಬರ್ತೀನಿ. ಸರಿ, ಹಾ, ಬಂದವ್ರ ಬಗ್ಗೆ ಪುಕಾರ್ಗಳ ಹಬ್ಬುವುದು ಬೇಡ. ಅವರು ಇಂಗ್ಲೆಂಡ್ ಅವರು, ಮಹಾರಾಣಿಯವರ ಕಡೆಯಿಂದ ಬಂದಿರುವ ಅಧಿಕಾರಿಗಳು ಅಂತ ಏನಾದ್ರೂ ಹೇಳ್ಬಿಡು. ಹಾಗೆ ಹೇಳಿದ್ದೆ, ಬಾಬುಜಿಯವರ ಸ್ನೇಹಿತರ ಮೇಲೆ ಹಾಸ್ಯ ಪ್ರವೃತ್ತಿಯವರೇ ಇರಬೇಕು. ತಮಾಷೆ ಮಾಡ್ತಿದ್ದಾರೆ ಅಂತ ಹೇಳಿದ್ದೆ. ನಾನೀಗ ಬರ್ತೀನಿ ಬಾಬುಜಿ. ಸರಿ. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ಬೀದಿಯಲ್ಲಿ ನಿಂತು ನನ್ನ ಪತ್ತೆ ಹಾಡ್ತಿದ್ರಂತೆ, ಯಾಕೆಂದು ಕೇಳಬಹುದೇನು? ಪ್ರೇಮ ಜೋಗಿನಿ ನಾಟಕದಲ್ಲಿ ಪರದೇಶಿ ತಾನೆ ಪದ್ಯ ಹಾಡುವುದು. ನಾನು ಒಬ್ಬ ವಿದೇಶಿ. ವಿದೇಶಿಯನಾಗಿ ನಿನಗೆ ಹಿಂದಿ ಸಾಹಿತ್ಯದ ಜ್ಞಾನ ಚೆನ್ನಾಗಿಯೇ ಇದೆ. ನನ್ನ ಪದ್ಯವನ್ನೇಕೆ ಹಾಡುತ್ತಿದ್ದೆ? ನಿನ್ನನ್ನು ತಲುಪಬೇಕಾಗಿತ್ತು ಅದಕ್ಕೆ.
ಮಾಟಗಾರರಿಗೆ ಹೇಳಿ ಮಾಡಿಸಿದ ಜಾಗ. ಉದರ ನಿಮಿತ್ತವಾಗಿ ವೇಷಗಳನ್ನು ಕೊಟ್ಟುಕೊಳ್ಳುವುದು ಕಾಶಿಯಲ್ಲಿ ಹೊಸತೇನಲ್ಲ. ಆದರೆ ಈವರೆಗೂ ಯಾರು ಮೃತ್ಯುವಿನ ವೇಷ ಕೊಟ್ಟದನ್ನ ನಾನು ಕೇಳಿರಲಿಲ್ಲ. ಕಾಶಿ ಪಟ್ಟಣಕ್ಕೆ ಅಸಂಗತವಾದ ವೇಷವೇನಲ್ಲ ಸಾವೆಂಬುದು. ಆದರೆ ಹೇಗೆ ನಂಬುವುದು ನಿನ್ನನ್ನು? ನಂಬಬೇಕಾದಿಲ್ಲ. ಸಾವು ಈಗೊಂದಿಷ್ಟು ದಿನದಿಂದ ನನ್ನ ಮನಸ್ಸಿನಲ್ಲಿ ನೆಲೆದಿದೆ. ನನ್ನ ಕಲ್ಪನೆಯಲ್ಲಿ ಅದಕ್ಕೊಂದು ಆಕಾರ ಕೂಡ ಕೊಟ್ಟಿದ್ದೇನೆ ನಾನು. ನಿನ್ನ ಆಕಾರಕ್ಕೂ ನನ್ನ ಕಲ್ಪನೆಯ ಆಕಾರಕ್ಕೂ ಅಪಾರ ಹೋಲಿಕೆ ಇದೆ ಎಂಬುದು ನಿಜವೇ. ಆದರೆ ನೀನು ವಾಸ್ತವದಲ್ಲಿ ಬಂದಿದ್ದೀಯ. ಏನು ಬೇಕು ನಿನಗೆ? ನನಗೆ ಗೊತ್ತು ನಿನಗೇನು ಬೇಕು ಎಂದು. ಆದರೆ ನನ್ನ ಮೇಲೆ ವಿಶೇಷವಾದ ಆಧಾರ ಬೇಕೆ? ಖುದ್ದಾಗಿ ವ್ಯಕ್ತಿಗತವಾಗಿ ಬರುವಷ್ಟು ನಾನು ಹೇಗೂ ಬರಬಹುದು. ಸಾಮಾನ್ಯವಾಗಿ ಸುಳಿವು ಕೊಡದೆ ಬಂದ್ ಎರಗುವವನಲ್ಲವೇ ನೀನು? ಬಾಬು ನೀನು ಇಲ್ಲೇ ಇದೆಯಾ? ಬಾಬು ಬರವಣಿಗೆನ ಅನಂತರ ಮುಂದುವರಿಸಿದ್ರಾಗಿ ನೀನೀಗ ಒಳಗೆ ಹೋಗು. ಬಾಬು ನಾನು ಯಾರನ್ನಾದರೂ ಕರೆಯುತ್ತೇನೆ, ಹೆದರಿಕೆ ಆಗುತ್ತಿದೆ. ಹೆದರ್ಲಿಕ್ಕೆ ಏನಿದೆ ಇಲ್ಲಿ? ಇದು ನಾಟಕಕಾರನ ಮನೆ ತಾನೆ. ನಾಟಕೀಯ ಪಾತ್ರಗಳು ಇಲ್ಲಿ ಕಾಣಿಸಿಕೊಳ್ಳದಿದ್ದರೆ ಮತ್ತೆಲ್ಲಿ ಕಾಣಿಸಿಕೊಂಡು ಹೇಳು? ಅವನು ನನ್ನ ನಾಟಕದ ಒಂದು ಪಾತ್ರ ಅಂತ ತಿಳಿ. ಹಾಸ್ಯಕ್ಕೆ ಇದು ಸಮಯವಲ್ಲ ಬಾಬು. ಹಾಸ್ಯ ಯಾರು ಮಾಡಿದ್ರು ಈಗ? ಹಾಗಲ್ಲ, ನನ್ನ ಮಾತುಗಳು ನಿನಗೆ ಅರ್ಥವಾಗುವುದಿಲ್ಲ. ಅರ್ಥವಾಗುತ್ತಿದೆ, ಹಾಗೆ ತಳಮಳವಾಗುತ್ತಿದೆ. ಸರಿ, ಅರ್ಥವಾಯ್ತದ ಮೇಲೆ ನೀನು ನಿಂತೇನು ಪ್ರಯೋಜನ? ತಾಂಬೂಲ ಹಾಕ್ತೀಯೇನು? ಬೇಡ. ನೀನು ಬಂದಾಗ ನನ್ನ ಕೆಲಸಗಳನ್ನು ಮುಗಿಸುವ ತರಾತುರಿಯಲ್ಲಿದೆ. ನಿನಗೆ ಭಯ ಇಲ್ಲ? ನಿನ್ನ ಮಾತನ್ನ ನಂಬಿಬಿಟ್ಟೆ ಎಂದೇಕೆ ತಿಳಿದೆ ನೀನು? ಇಹದ ವ್ಯಾಪಾರ ಕೇಳಿ ಮಾಡುವ ಸಿದ್ಧತೆ ಮಾಡಿಕೊಡುತ್ತಿದ್ದೆ ನಾನು ಎಂದಷ್ಟೇ ಹೇಳಿದೆ. ಪ್ರಾಯದಲ್ಲಿ ಚಿಕ್ಕವನು ನನ್ನ ವಂಶದಲ್ಲೇ ಹರಿದಿದೆ ಅಕಾಲ ಮರಣ. ನಾನು 5 ವರ್ಷದವನಾಗಿದ್ದಾಗ ನಮ್ಮ ತೀರ್ಪು. ತಂದೆ ಸತ್ತಾಗ ಆತನಿಗೆ ಕೇವಲ 27 ವರ್ಷ. ಕಣ್ಣಿಗೆ ಕಟ್ಟಿದ ಹಾಗಿದೆ ಆ ಸಾವಿನ ಚಿತ್ರ. ಅವತ್ತು ನನಗೆ ನನ್ನ ತಮ್ಮನಿಗೆ ಜೋಡಿ ಉಪನಯನ. ತಂದೆ ಅಲ್ಲಿ ಕುಳಿತಿದ್ದರು, ಹೆಣ್ಣಿಗೆ ನಿಂತಿದ್ದರು, ಆತು ಕೊಡದೆ ನೇರ ಕುಳಿತಿದ್ದರು, ಹಣೆಗೆ ತಿಲಕ ಬಿಟ್ಟಿದ್ದರು. ಅವರ ಮುಖ ಬೆವರಿನಿಂದ ಹೊಳೆಯುತ್ತಿತ್ತು, ದೈವಿ ಕಡೆ ಸೂಸುತ್ತಿತ್ತು. ನನ್ನ ತಂದೆಗೆ ಭಂಗಿ ಕುಡಿಯುವ ಅಭ್ಯಾಸವಿತ್ತು. ಅಂದು ಪಂಚ ಹೆಚ್ಚಾಗಿ ಸೇರಿಸಿದರು ಎಂದು ಕಾಣುತ್ತದೆ. ಅವರ ಮುಖದಲ್ಲಿ ಕಸಿವಿಸಿ ಇರಲಿಲ್ಲ, ತಳಮಳದ ಯಾವ ಸೂಚನೆಯೂ ನನಗೆ ಕಾಣಲಿಲ್ಲ. ನಾವಿಬ್ಬರು ಒಟ್ಟಿಗಳನ್ನು ಒಟ್ಟಿಗೆ ಕರೆದು ಕೂಡಿಸಿಕೊಂಡು ಶೀತಳಾದೇವಿ ನನ್ನ ಕೈ ಬಿಟ್ಟು ಬಿಟ್ಟಳಂತ ಕಾಣುತ್ತದೆ. ಇನ್ನು ಹೊರಡುತ್ತೇನೆ ನಾನು ಅಂದು ಬಿಟ್ಟರು. ನಿನ್ನನ್ನು ನನ್ನ ಸಂಗಡ ಕರೆದೊಯ್ಯಲೆಂದು ಬಂದಿದ್ದೇನೆ ನಾನು. ನಾನೇ ಸ್ವಇಚ್ಛೆಯಿಂದ ಬರುವ ತನಕ ನೀನು ನನ್ನನ್ನು ಕರೆದೊಯ್ಯಲ. ಇಷ್ಟೆಲ್ಲ ಬಂಡಾಯದ ಬದುಕು ಬದುಕಿದ್ದೀಯ, ಇಂಗ್ಲಿಷ್ ಶಿಕ್ಷಣ ಪಡೆದಿದ್ದೀಯ, ಈಗಲೂ ನಿನ್ನ ನಂಬಿಕೆ ಗಟ್ಟಿಯಾಗಿದೆ. ನಾನು ಆಗಲೇ ಹೇಳಿದ ಹಾಗೆ ಇಹದ ವ್ಯಾಪಾರ ಮುಗಿಸಲಿಕ್ಕೆ ನಾನು ಸಿದ್ಧನಿದ್ದೇನೆ. ಒಂದು ಷರತ್ತಿನ ಮೇಲೆ. ಏನದು ನಿನ್ನ ಷರತ್ತು? ನೀನು ಅಪ್ರತಿಮ ಜೂಜುಕೋರ ಎಂದು ಕೇಳಿದ್ದೇನೆ. ಹೌದೇನು? ನಾನು ಜೂಜುಕೋರನೇ, ಪಗಡೆ ಆಡೋಣ. ಆಟದಲ್ಲಿ ನೀನು ನನ್ನನ್ನು ಸೋಲಿಸಿದ ದಿನ ನಾನು ನಿನ್ನೊಟ್ಟಿಗೆ ಬರುತ್ತೇನೆ. ನಿನ್ನ ಷರತ್ತಿಗೆ ನಾನು ಏಕೆ ಒಪ್ಪಬೇಕು? ನೀನು ಒಪ್ಪುತ್ತೀಯ? ನಿನ್ನನ್ನು ಕಂಡು ಮಾತನಾಡಿಸಿ ಜಂಜಡದ ಸಾವಿನಿಂದ ನಾನು ಆಗಲೇ ಗೆದ್ದಿದ್ದೇನೆ. ವ್ಯಕ್ತಿಗತವಾಗಿ ಬಂದಿದ್ದೀಯ, ವ್ಯಕ್ತಿಗತ ವ್ಯವಹಾರಕ್ಕೆ ಒಪ್ಪದೆ ವಿಧಿ ಇಲ್ಲ ನಿನಗೆ. ಅಲ್ಲದೆ ನೀನು ನನ್ನ ಅತಿಥಿ. ಹೌದು, ಆಯ್ತು, ಒಪ್ಪಿ. ಮೃತ್ಯುವಿನ ಜೊತೆ ಚೆಲ್ಲಾಟ ಎಷ್ಟು ಜನರಿಗೆ ತಾನೇ ಸಾಧ್ಯ? ಮಲ್ಲಿಕ, ಬಗಡೆ ಹಾಸು ಸಿದ್ಧ ಮಾಡು. ಖಯಾಲ್ ಮನುಷ್ಯ ನೀವು. ಏನೇ ಮಾಡಿದರೂ ಸಂತೋಷದಿಂದ ಮಾಡಬೇಕು. ಬದುಕು ಸಂಚಯಿಸಲಿಕ್ಕೆ ಬರುವುದಿಲ್ಲ, ವ್ಯಯಿಸಲಿಕ್ಕೆ ಬರುತ್ತದೆ. ವ್ಯಯಿಸಬೇಕು, ದುಂದು ಮಾಡಬೇಕು. ಈಕೆ ವಿಧವೆ, ಗಂಡ ಸತ್ತ ಹೆಂಗಸು, ಇದ್ದೂ ಸತ್ತವು. ಈಕೆ ತನ್ನ ಪ್ರೀತಿಯನ್ನೆಲ್ಲ ನನ್ನಲ್ಲಿ ಸಂಚಯಿಸಿಡಲಿಕ್ಕೆ ಹೊರಟಿದ್ದಾಳೆ.
ಮೂರ್ಖ ಹೆಂಗಸ. ನಾನೆಷ್ಟೇ ಖರ್ಚು ಮಾಡಿದರೂ ಕರಗಬಾರದು ಪ್ರೀತಿ ಎಂಬ ಹಠ ಇವರು. ಪಗಡೆ ಹಾಸು ಸಿದ್ಧವಾಗಿದೆ ಬಾಬು. ನನ್ನ ಪೂರ್ವಜರು ಆಸ್ತಿ ಸಂಚರಿಸಿದರು, ರಾಜಮನೆತನಗಳಿಗೆ ಸಾಲ ಕೊಟ್ಟು ಬಡ್ಡಿ ಗಳಿಸಿದರು, ನಾಳಿನ ಸಂತತಿ ಇರಲಿ ಎಂದು ಅಷ್ಟೆಲ್ಲ ಮಾಡಿದರು. ನಾನು ಅದನ್ನು ಉಪಯೋಗ ಮಾಡಿದೆ. ಈ ನಗರ ಸಂಚರಿಸಿಟ್ಟ ಪರಂಪರೆಯನ್ನು ವ್ಯಯ ಮಾಡಿದೆ. ಹಾ, ನನಗೊಬ್ಬ ಹೆಂಡತಿ ಇದ್ದಾಳೆ, ದಾಂಪತ್ಯವೆಂಬ ರೋಗ ಸಂಚರಿಸಿಟ್ಟಿದ್ದಾಳೆ, ರೋಗಿಷ್ಠಿಯಾಗಿ ಹೋಗಿದ್ದಾಳೆ. ನಾನು ಸಂಸಾರ ಸುಖವನ್ನು ವ್ಯಯ ಮಾಡಿದೆ. ಈಗ ನೀನು ಬಂದಿದ್ದೀಯ, ನಿನ್ನನ್ನು ಕಳೆದು ಬಿಡುತ್ತೇನೆ. ಪ್ರಯತ್ನ ಮಾಡು, ನೋಡೋಣ. ಶುರುವಾಗಲಿ ನಿಷ್ಕಾಮದ ಆಟ, ಕಳೆದುಕೊಂಡಿದ್ದರ ಅರಿವಿರಬಾರದು ಜೂಜಿನಲ್ಲಿ, ಕಳಿಸಿದ್ದರ ಲೆಕ್ಕ ಸಿಕ್ಕಬಾರದು. ಚಿಂತೆ ಬಿಸಿ ಉಸಿರು ಕಾಮನೆ ಕಾತರ ಯಾವದಿರಬಾರದು ಈ ಆಟದಲ್ಲಿ. ಆಡುತ್ತಾ ನಡೆಯುವುದೇ ಆಟದ ಗೆಲುವು, ಆಟ ನಿಲ್ಲಿಸುವುದು ಸೋಲು ಸಾವು. ನೀನೇ ನಡೆಸು, ಮೊದಲ ನಡೆಯ. ಹಾಗೆಯ ಕಹಳೆಯವಾಗಿ ಒಂದಿಟ್ಟ ಹಾಗೆ
ಇಡೀ ಕಾಶಿನಗರಕ್ಕೆ ಪ್ರಸಾರವಾಗಿರ್ತವೆ ನನ್ನ ಆತಂಕಗಳು. ಇರಲಿ, ಅಚಾನಕ್ ಆಗಿ ಭೇಟಿಯಾದ ಹಾಗೆ ನಟಿಸಿ ವಿಷಯವನ್ನು ಹೊರಗಡೆ ಹಲವು ಪ್ರಯತ್ನಿಸುತ್ತೇನೆ. ಹರಿಶ್ಚಂದ್ರ ಬಾಬುಗಳು ಕೊಂಚ ಎರಡನೇ ಮನುಷ್ಯ ಪುತ್ತೂರು ನನಗೆ ಹೋಗಲ್ಲ.
ಇನಾಮ್ ಕೊಡೋಣ ಅಂತೆ. ಪಾಪ ಈ ನಿಮ್ಗೆ ಬಾಬು ಸಿಕ್ಕಂಡ್ರೆ ಆಗಲ್ಲ. ಹೊಟ್ಟೆ ಕಿಚ್ಚು ಕೆಟ್ಟ ಸ್ವಾಮಿ, ಈಗ ವಿದೇಶದವ್ರು ಬಂದಿರೋದ್ರಿಂದ ಈ ತರ ಹೊಟ್ಟೆ ಕಿಚ್ಚು ಇನ್ನು ಹೆಚ್ಚಾಗಿದೆ. ನಾವು ಸತ್ಯ ಹೇಳಬೇಕಾಗಿತ್ತು ಕಣೆ. ಏನಪ್ಪ ಅದು ಸತ್ಯ ಅಂದ್ರೆ? ಬಂದಿರೋದು ಮೃತ್ಯು ಅಂತ. ಒಂದ್ ವೇಳೆ ನಿಜ ಅಂತಾನೆ ಇಟ್ಕೋ, ಆದ್ರೆ ಶಿವಪ್ರಸಾದ್ ಅವ್ರು ನಂಬ್ತಾರೆ ಅಂತೇಳಿದ್ಯಾ? ಮತ್ತೆ ಮಿಕ್ಕವ್ರಿಗೆಲ್ಲ ಹಾಗೆ ಹೇಳಿದ್ವಲ್ಲ ಗಂಗೆ, ಮಿಕ್ಕವ್ರು ಯಾರು ನಮ್ಗೆ ಕಾಸು ಕೊಡ್ಲಿಲ್ಲ. ಕಾಸು ಕೊಟ್ಟವ್ರು ಏನ್ ಬಯಸ್ತಾರೋ ಅದ್ ಹೇಳೋದು ನಮ್ ಧರ್ಮ. ಈಗ ಶಿವಪ್ರಸಾದ್ ಅವ್ರು ಏನ್ ಬಯಸಿದ್ರು? ಬ್ರಿಟಿಷ್ ಮಹಾರಾಣಿಯ ಏಜೆಂಟನ್ನು ಬಯಸಿದ್ರು. ಹಾಗಿದ್ಮೇಲೆ ಬಾಬೂಜಿ ಮೃತ್ಯುವನ್ನು ಬಯಸಿದ್ರು ಅಂತ್ಯ. ಏ ಬಾಬೂಜಿ ಏನ್ ಬಯಸ್ತಾರೋ ಅಥವಾ ಏನ್ ಬಯಸೋದಿಲ್ವ ಹೇಳೋದು ತುಂಬಾ ಕಷ್ಟ. ಹಾಗತ್ಯ ಮಂಗೆ, ಸೂರ್ಯ ನೆತ್ತಿಗೆ ಬಂದಾಯ್ತು, ನಡಿ ಮನೆಗೆ ಹೋಗೋಣ. ಹೊಟ್ಟೆ ಚುಮ್ಬಿಡ್ತಾ ಇದೆ. ಇನ್ನೇನು ಜೀವಕ್ಕೆ ಪರಮ ಸತ್ಯ ಗೋಚರಿಸುವ ಕ್ಷಣ
ಆ ಕ್ಷಣದಲ್ಲಿ ಉಂಟಾಗುವ ಯಾತನೆಯನ್ನ ಭೈರವಿ ಯಾತನೆ ಅಂತಾರೆ. ಹೌದೇ ಜೀವ ಬೆನ್ನ ಹುರಿಯಿಂದ ಹಾದು ಶಿರದ ಚಿಪ್ಪಿನಿಂದ ಸಿಡಿದು ಹೊರಬರುವ ಕ್ಷಣ ಭೈರವಿ ಯಾತನೆಯ ಕ್ಷಣ. ನನಗೂ ಪರಮ ಸತ್ಯ ಗೋಚರಿಸುತ್ತಿರಬಹುದೇನು ಹಾಗಾದರೆ? ಗೊತ್ತಿಲ್ಲ, ಆದರೆ ಯಾವುದೇ ಅನುಭವವನ್ನು ಗ್ರಹಿಸಲಿಕ್ಕೆಂದೇ ಹಿಡಿದು ನಿಲ್ಲಿಸಲಿಕ್ಕೆ ಬರುವುದಿಲ್ಲ. ಭೈರವಿ ಯಾತನೆಯನ್ನಂತೂ ಖಂಡಿತ ಇಲ್ಲ. ನಿಜ, ನನ್ನ ಅಹಂಕಾರ ಇನ್ನೂ ನನ್ನನ್ನು ಬಿಟ್ಟಿಲ್ಲ ಎಂದು ಕಾಣುತ್ತದೆ. ಭೈರವಿ ಯಾತನೆಯ ಅರಿವನ್ನು ನನ್ನ ಸಾಧನೆಗಳ ಪಟ್ಟಿಯಲ್ಲಿ ಕಟ್ಟ ಕಡೆಯ ಸಾಧನೆ ಎಂದು ಸೇರಿಸಿಕೊಂಡು ಬೀಗುವ ಹವಣಿಕೆ ನನ್ನದಿರಬಹುದು. ಯಾಕಿರಬಾರದು ಹೇಳು? ಯಾತನೆಗಳನ್ನು ದಾಖಲಿಸದಿದ್ದರೆ ಮತ್ತೇನನ್ನ ದಾಖಲಿಸಿತು ನನ್ನ ಬರವಣಿಗೆ? ಸಾಹಿತ್ಯ ರಚನೆಯ ಉದ್ದೇಶವಾದರೂ ಏನು ಹಾಗಾದರೆ? ಕ್ಷಮಿಸಿ, ಸಾಹಿತ್ಯ ನಿನ್ನ ಇಲಾಖೆಯ ಬದುಕುವುದೇ ನಿನ್ನ ಇಲಾಖೆ ಅಲ್ಲ. ಆದರೆ ನಾನು ಬದುಕಿದ್ದೇನೆ ಎಂದು ಖಾತ್ರಿ ಮಾಡಿಕೊಳ್ಳಲಿಕ್ಕೆಂದೇ ಬರೆಯಬಹುದು. ಬಾಬು, ಊಟಕ್ಕೆ ಸಿದ್ಧವಾಗಿದೆ ಎಂಬ ಬಳಿಕ ಒಂದರೆಗಳಿಗೆ ಸಿದ್ಧವಾಗುತ್ತದೆ. ಸರಿ ತಪ್ಪುಗಳು ನಿನ್ನನ್ನು ಬಾಧಿಸುವುದಿಲ್ಲ ಬೇಕು? ಇಲ್ಲ. ಪಾಪ ಪುಣ್ಯ ಇಲ್ಲ. ಸ್ವರ್ಗ ನರಕ ನೀತಿ ಅನೀತಿ ಅವೆಲ್ಲ ಬದುಕಿಗಂಟಿರುವ ಪರಿಕಲ್ಪನೆಗಳು. ನನಗೆ ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ. ನೀನು ಒಳಗೆ ಹೋಗು. ವಿಧವೆಯೊಬ್ಬಳ ಜೊತೆ ಸಂಬಂಧವಿದೆ ನನಗೆ. ಹೆಂಡತಿಯಲ್ಲಿ ಸಿಕ್ಕದ ಸಹಧರ್ಮ ಆಕೆಯಲ್ಲಿ ದಕ್ಕಿದ ನನಗೆ. ಮಲ್ಲಿಕಾರ ವಿಷಯ ಹೇಳುತ್ತಿದೆಯಲ್ಲ. ಹೌದು, ನಾನು ಸಮಾಜವನ್ನು ಧಿಕ್ಕರಿಸಲಿಕ್ಕೆ ಏನೆಲ್ಲ ಮಾಡಿ ಎಲ್ಲ ಕಟ್ಟುಪಾಡುಗಳನ್ನು ಕಿತ್ತಿಸದೆ ಎಲ್ಲ ನಂಬಿಕೆಗಳನ್ನು ಬುಡಮೇಲು ಮಾಡಿ ಹಾಗೆ ಮಾಡಬಲ್ಲ ನನ್ನ ಸಾಮರ್ಥ್ಯಕ್ಕಾಗಿ ಸಮಾಜದ ಚಪ್ಪಾಳೆಯನ್ನು ಗಿಟ್ಟಿಸಿಕೊಂಡೆ. ಮಲ್ಲಿಕ ಕೂಡ ಹಾಗೆ ಬಂದವಳು ತಾನು? ಹೌದು. ಆದರೇನು, ಹಳೆಯ ನಂಬಿಕೆಗಳು ಖಾಲಿ ಮಾಡಿ ಹೋದ ಜಾಗದಲ್ಲಿ ಹೊಸ ಜೀವನ ವಿಧಾನ ಬೇರೆ ಉರಲೇ ಇಲ್ಲ. ಆ ಜಾಗ ಹಾಗೇ ಉಳಿದಿದೆ. ಸುಂದರ ದಂತ ಪಂಕ್ತಿಗಳ ನಡುವೆ ಕುಳಿತ ಹಲ್ಲಿನ ಹಾಗೆ. ಬಾಬುಜಿ, ನಿಮ್ಮನ್ನು ಕಾಣಲಿಕ್ಕೆ ಅಂತ ಯಾರೋ ಬಂದಿದ್ದಾರೆ. ಯಜಮಾನರು ಮನೆಯಲ್ಲಿಲ್ಲ ಅಂತ ಹೇಳಿಬಿಡು. ಹೇಳಿದ ಬಾಬುಜಿ, ನಂಬುತ್ತಿಲ್ಲ. ಒಳಗೆ ನುಗ್ಗೆ ಬಿಡುವ ಹಾಗೆ ಆಡುತ್ತಿದ್ದಾರೆ. ಯಾರದು? ರಾಜ ಶಿವಪ್ರಸಾದ. ಓಹೋ, ಸಿತಾರೆ. ಹೌದು ಬಾಬುಜಿ. ನೀನೊಂದು ಬಗೆಯ ಅಮೂರ್ತತೆಯಾದರೆ ಬಾಗಿಲಲ್ಲಿ ಬಂದು ನಿಂತಿರುವುದು ಮತ್ತೊಂದು ಬಗೆ. ಮತ್ಸರ, ಒಳಗೆ ಬರೋಣ. ಭಾರತೆಂದುವಿನ ಮೇಲೆ ಮತ್ಸರದ ದಾಳಿ ನಡೆಯುವಾಗ ನೀನು ಎದುರಿಗಿರುತ್ತೀಯನು? ಯಾಕೆ ಮತ್ಸರ ಅವರಿಗೆ? ನಿನ್ನದೇ ಕಾರಣಕ್ಕೆ. ಬ್ರಿಟಿಷ್ ಮಹಾರಾಣಿಯವರ ಏಜೆಂಟರನ್ನ ನನ್ನ ಮನೆಯಲ್ಲಿ ಬಚ್ಚಿಟ್ಟುಕೊಂಡಿದ್ದೇನೆ ಎಂದು ಅನುಮಾನ ಶಿವಪ್ರಸಾದರಿಗೆ. ಸರಿ, ಆಚೆಗೆ ಸರಿ. ಸಹಾಯ ಆಟ, ಒಳ್ಳೆಯ ಪದ ಪ್ರಯೋಗ. ನಿನ್ನ ಶ್ರೀಮಂತಿಕೆ
ಸಂಖ್ಯೆಯಿಂದಾಗಿ ಜನರು ನಿನ್ನನ್ನು ಸಹಿಸಿಕೊಂಡಿದ್ದಾರೆ. ಹೇಳೋದಕ್ಕೋ ಈಗ ಅದು ಕಡೆಗೆ ಹೋಗ್ತಾ ಇದ್ದಿರ್ತಲೇ ನಿಮ್ಮಂಥವ್ರು ನನ್ನ ಮನೆಗೆ ಬರುವ ಉದ್ಧಾಟನ ಮಾಡ್ತಿದ್ದೀರಿ. ಇರಲಿ ಬಿಡಿ, ಬಂದದ್ದಾಯ್ತಲ್ಲ, ನಿಮ್ಮ ಸಿಟ್ಟಿನ ಕಾರಣ ಏನು ಅಂತಾದ್ರೂ ತಿಳಿಸುವ ಕೃಪೆ ಮಾಡಿ. ಸಾಧ್ಯವಾದ್ರೆ ತಿದ್ಕೊಳ್ತೀನಿ. ನೀನೇನ್ ತಿದ್ಕೊಂಡಿಯ ನಾಯಿ ಬಾ? ಸಂಗೀತ ಕಚೇರಿ ಇದೆ ಅಂತ ಊರವ್ರನ್ನೆಲ್ಲ ಕರೆಸಿ ಕತ್ತೆ ಮುಖ ಸಿಕ್ಕಿಸಿಕೊಂಡು ಕಿರುಚುತ್ತೀಯ. ಯಾವಳೋ ಇಂಗ್ಲಿಷ್ನವಳು ಬಂದಿದ್ದಾಳೆ, ನೀರ ಮೇಲೆ ನಡೀತಾಳೆ ಅಂತ ಡಂಗೂರ ಸಾರಿಸ್ತೀಯ. ಊರಿಗೆ ಊರೇ ಗಂಗಾ ನದಿಯ ದಡದ ಮೇಲೆ ಜಮಾಯಿಸಿದ್ರೆ ಅಂತ ಬರ್ಸಿದ. ನಾನು ಹಾಗೆ ಮಾಡಿದ್ದು ನಿಜ. ಪದ್ಯ ಓದಲಿಕ್ಕೆ ಪೈಗಂಬರ ಹಾಗೆ ಬಟ್ಟೆ ತೊಡೋದು, ಬ್ರಿಟಿಷರನ್ನ ಹಾಸ್ಯ ಮಾಡಲಿಕ್ಕೆಂದು ದನದ ಜಾತ್ರೆಗಳಲ್ಲಿ ನಾಟಕ ಹಾಕೋದು, ಇದು ನಿನ್ನ ಸಾಹಿತ್ಯ ಪ್ರಕ್ರಿಯೆ ಅದ್ಯೋತಕಗಳು. ಅದರಿಂದ ನಿಮಗೆ ಬಾಧಕವಾಗಲಿಲ್ಲ ಶಿವಪ್ರಸಾದರೇ? ನನಗೆ ಬಾಧಕವಾಗಯ್ಯ ನಿನ್ನ ನಾಟಕ ಚಿತ್ರಗುಪ್ತರ ಬಾಯಲ್ಲಿ ಸಿತಾರೆ ಹಿಂದ ಬಗ್ಗೆ ತಲೆ ಹರಟೆ ಮಾತುಗಳನ್ನು ಆಡಿಸುವುದು ವೈದಿಕರ ಹಿಂಸೆ ಹಿಂಸೆ ಅಲ್ಲ, ಯಾವುದೋ ಒಂದು ಸುಟ್ಟು ನಾಟಕ ಅಂತ ಕರೀತಾರೆ ಆ ನಾಟಕವನ್ನು. ನೀನು ಸೊಕ್ಕೆ ನಡತೆ ಅಂತೀಯೋ? ನೋಡಿ, ಕೊಂಕು ಮಾತುಗಳನ್ನು ಹೆಕ್ಕಲಿಕ್ಕೆ ನನ್ನ ನಾಟಕದ ಸಾಲುಗಳನ್ನು ಉದ್ಧರಿಸುತ್ತಾ ಕೂರಬೇಡಿ. ಈ ಕಡೆಗಾಲದಲ್ಲಿ ಯಾರ ಜೊತೆಗೆ ಆಗಲಿ ವೈರ ಸಾಧಿಸುವಷ್ಟು ತಾಳ್ಮೆ ನನಗಿಲ್ಲ. ನಿಮ್ಮನ್ನು ಟೀಕಿಸುವುದರಿಂದ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗುತ್ತಿತ್ತು ನಿಜ, ಹಾಗೆ ಮಾಡುವುದು ಸಭ್ಯತೆಯ ಲಕ್ಷಣವಲ್ಲ ಎಂಬುದು ನಿಜ. ನಿಮ್ಮನ್ನ ದ್ವೇಷ ಮಾಡಲಿಕ್ಕೆ ನನಗೆ ನನ್ನದೇ ಆದ ಕಾರಣಗಳಿದ್ದವು. ನಿಮ್ಮ ಠೇ ಕಾರಣ್ರೆ ಆಗ್ತಾ ಇರಲಿಲ್ಲ ನನಗೆ. ನೀವು ನಿಮ್ಮ ಹಾಸ್ಯಾಸ್ಪದ ಬಿರುದು ಬಾವಳಿಗಳು. ಓ, ಆದರೆ ನನ್ನನ್ನು ದ್ವೇಷ ಮಾಡಲಿಕ್ಕೆ ನಿಮಗೆ ಯಾವ ಕಾರಣವಿತ್ತು ಹೇಳಿ? ನಿಮ್ಮ ಠೇಂಕಾರದಲ್ಲಿ ಕಡಿಮೆ ಏನಯ್ಯ? ಮಹಾಕರ್ಷ್ಣನು ಹಿಂದಿಯ ಏಕಮೇ ವಾಕ್ಯತೆಯ ನಾಟಕಕಾರ ನೀನು ಅಂತ ನೀನೇ ಪಟ್ಟುಕೊಂಡಿದ್ದೀಯ. ಹೆಸರಿಗೆ ನೀನು ಹರಿಶ್ಚಂದ್ರ ಅಷ್ಟೇ. ಚಟಿಕರ ಉದಾತ್ತ ನಾಯಕ ಚಾರುದತ್ತ ಕಾನೂನನ್ನು ಗುಪ್ತ ಭ್ರಮೆ ನಿನಗೆ. ನೀನು ವೈಶ್ಯ, ವೈಶ್ಯ ಚಾರುದತ್ತನು ವೈಶ್ಯ, ಇಬ್ಬರಿಗೂ ಶ್ರೀಮಂತಿಕೆ ಇತ್ತು, ಈಗ ಇಲ್ಲ. ಇಬ್ಬರಿಗೂ ಮನವಿಯೊಬ್ಬಳು ಇರುವಾಗಲೇ ಗಣಿಕೆಯ ಸಂಪರ್ಕವಿದೆ. ಅಷ್ಟು ಮಾತ್ರಕ್ಕೆ ಯಾರು ಚಾರುದತ್ತರಾಗುವುದಿಲ್ಲ ತಿಳಿದುಕೋ. ಬೀದಿಯ ಹೆಂಗಸರಲ್ಲ, ವಸಂತ ಸೇನೆಯರಲ್ಲ, ಪಾಪರಾದ ವೈಶ್ಯರಲ್ಲ, ಚಾರುದತ್ತರಲ್ಲ. ಇರಲಿ ಬಿಡಿ, ಏನ್ ಬಂದಿದ್ ಹೇಳಿ. ನೀನು ಅಡಗಿಸಿಟ್ಟಿರುವ ಬ್ರಿಟಿಷ್ ಅಧಿಕಾರಿಯನ್ನ ಬರಬೇಕು. ವಿಕ್ಟೋರಿಯಾ ಮಹಾರಾಣಿಯವರ ಕಾರ್ಯದರ್ಶಿಯವರಿಂದ ನನಗೊಂದು ಪತ್ರ ತಂದಿದ್ದಾರೆ ಅವರು ಅಂತ ಅನುಮಾನ ನನಗೆ. ಆದ್ರೆ ನನ್ನ ಮನೆಯಲ್ಲಿ ನಿಜವಾಗಿಯೂ ನನ್ನ ಮೃತ್ಯುವೇ ಹೌದು. ಯಾಕೆ ಸುಳ್ಳು ಹೇಳಿ ನಿಮ್ಗೆ? ಮೃತ್ಯುವಿನ ನಮಗೆ ಸರಸವಾಗಿ ತುಂಬಾ ಸೂಕ್ಷ್ಮವಾಗಿ ಗಮನಿಸುತ್ತೀರಿ ನೀವು. ಸೂಕ್ಷ್ಮ ಎಲ್ಲಿ ಬಂತು? ಎದುರಿಗೆ ಎಲ್ಲ ಪಗಡೆ ಹಾಸು.
ಬಾಬು ಔಷಧ ಇಟ್ಟು ತೆಗೆದುಕೊಳ್ಳಿ. ನಿಮ್ಮ ಹತ್ತಿರ ಮಾತನಾಡಬೇಕು. ಹೀಗಲ್ಲ, 5 ನಿಮಿಷ ಕೊಡಿ ನನಗೆ. ನನ್ನನ್ನು ಕ್ಷಮಿಸಿ ಮಲ್ಲಿಕ, ನಿನ್ನಿಂದ ದೂರವಾಗುತ್ತಿದ್ದೇನೆ ಅನ್ನಿಸಿರಬಹುದು ನಿನಗೆ. ರಾತ್ರಿ ಹೊತ್ತು ನಿನ್ನ ನಿದ್ದೆ ಹಾಳು ಮಾಡೋದಕ್ಕೆ ಇಷ್ಟವಿಲ್ಲ. ಒಮ್ಮೆ ವಿಧವೆ ಆದವಳು ನಾನು, ಮತ್ತೆ ಕುಂಕುಮಾಡಿಸಿತು ಎಂಬ ಹೆದರಿಕೆ ಇಲ್ಲ ನನಗೆ. ನಿಮ್ಮ ಹೆಂಡತಿ ಹೇಳಲಿಕ್ಕೆ ಹೆದರುವ ಸಂಗತಿ ಕೂಡ ನಾನು ಹೇಳಬಲ್ಲೆ. ಹೀಗೆ ಮಾಡ್ತಿದ್ದರೆ ನೀವು ಸತ್ತು ಹೋಗುತ್ತೀರಾ ಬಾಬು. ಯಾಕೆ ಯಾಕೆ ಸಾವಿನ ಜೊತೆ ಸರಸವಾಡ್ತಾ ಇದ್ದೀರಾ ಹೇಳಿ. ಇಲ್ಲ ಮಲ್ಲಿಕ, ಸಾಯುವ ಆಸೆ ಇಲ್ಲ ನನಗೆ, ಬದುಕಬೇಕೆಂಬ ಹಂಬಲವಿದೆ. ಆದರೆ ಒಮ್ಮೆಗೆ ಬದುಕಿನ ರೀತಿಯನ್ನ ಹೇಗೆ ಬದಲಾಯಿಸಿದಲ್ಲಿ ಆಯಾಸವಾಗಿದೆ. ಪ್ರಾಯಕ್ಕೆ ಮೀರಿದ ಸಾಧನೆಗಳು ಯಾಕೆ ಬೇಕು ಬಾಬು? ಎಂಥ ಸಾಧನೆ ಮಲ್ಲಿಕ, ನನಗೆ ಮತ್ತೊಂದು ಬದುಕು. ಇಷ್ಟೇ ಶ್ರೀಮಂತಿಕೆ ಎದ್ದಿದ್ದರೆ ಮತ್ತೇನೇನು ಮಾಡಿ ಏನು ಎಂದು ಪಟ್ಟಿ ಮಾಡುತ್ತಿದ್ದೇನೆ ರಾತ್ರಿ. ಇನ್ನು ಏನೇನು ಆಸೆಗಳಿವೆ ನಿಮಗೆ? ತಮಾಷೆ ಮಾಡ್ಬೇಡ. ಹಿಂದಿ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಬೇಕಿದೆ. ದೇಶದ ವಾಯುವ್ಯ ಪದದಲ್ಲಿ ನಾನಲ್ಲಿಗೆ ಹೋಗಿ ಬಂದಿದೆ. ಕಲಾ ಕಾಲೇಜೊಂದನ್ನು ಸ್ಥಾಪನೆ ಮಾಡಬೇಕಿದೆ. ವಿದೇಶ ಪ್ರವಾಸ ಮಾಡಬೇಕಿದೆ. ಮನೆಯ ನಡುವಿನ ಅಂಗಳದಲ್ಲಿ ಪ್ರೀತಿಯ ದೇವರನ್ನ ಸ್ಥಾಪನೆ ಮಾಡಿ ರಾಶಿ ರಾಶಿ ಬರೆಯಬೇಕಾಗಿದೆ. ನಿನಗೆ ಆತ್ಮಹತ್ಯೆ ಮಾಡಿಕೊಳ್ಳಲಿಕ್ಕೆ ನಾನು ನಿನ್ನ ಬಗ್ಗೆ ಅಸೂಯೆ ಪಡುವಷ್ಟು ಹೀನನಾಗಿ ಬಿಟ್ಟೇನೆ ನಾನು. ಬಾಬು ಹೀಗೆಲ್ಲ ಮಾತನಾಡಬೇಡಿ. ನೀವು ಹೇಳದಿದ್ದರೂ ನನಗೆ ಎಲ್ಲ ತಿಳಿಯುತ್ತದೆ. ನಿಮ್ಮ ಮನಸ್ಸನ್ನ ಬಲ್ಲೆಯ ಸೇವೆ ಮಾಡಿ ನಿಮ್ಮ ಆರೋಗ್ಯವನ್ನು ಹಿಂದಕ್ಕೆ ತರುತ್ತೆ. ಆದರೆ ಮೈ ಮೇಲೆ ಬಂದವರಂತಹ ಕೆಲಸ ಮಾಡಬೇಡಿ ಅಷ್ಟೇ. ಆರಾಮವಾಗಿರಲಿಕ್ಕೆ ಬಂದಿದ್ದರೆ ಮೆದುಳಿನ ಓಟಕ್ಕೆ ಮೈ ಅಡ್ಡ ಬಂದರೆ ನಾನೇನು ಮಾಡಲಿ ಹೇಳು, ಹೇಗೆ ವಿಶ್ರಮಿಸಿಕೊಳ್ಳಲು? ನನ್ನ ತಂದೆಯ ನೆನಪಾಗುತ್ತಿದೆ.
ವಿಧಿಯನ್ನು ಧೈರ್ಯವಾಗಿ ಎದುರಿಸಿ ಎಂದು ನಡೆದು ಬಿಟ್ಟರೋ? ನಾನು ಎದುರಿಸುತ್ತೇನೆ, ಹೇಳಿ. ಆಗ ಬಾಬು, ನಿನ್ನೆ ಸತಿ ಪ್ರತಾಪ ನಾಟಕ ನನ್ನಿಂದ ಬಯಸ್ತಾ ಇದ್ದೀನಿ, ನಾನು ಬರೆದುಕೊಳ್ಳುತ್ತಿದ್ದೆ. ಒಂದು ಕ್ಷಣ ಮೈಯಲ್ಲಿ ವಿದ್ಯುತ್ ಸಂಚಾರವಾದ ಹಾಗಾಯಿತು. ಸಾವಿತ್ರಿಗೆ ಸಾಧ್ಯವಾದದ್ದು ನನಗೂ ಸಾಧ್ಯ ಅನಿಸಿತು. ಆದರೆ ಇಲ್ಲ, ತನ್ನವನಿಗೆ ಬದ್ಧನಾಗಿರುವುದೇ ಪಾತಿವೃತ್ತಿ ಅನ್ನುವುದಾದರೆ ಸಾವಿತ್ರಿಯ ಸಾಧನೆ ನನ್ನದೂ ಆಗಬಲ್ಲುತ್ತಲ್ಲವೇ? ನಗಬೇಡಿ ಬಾಬು, ನನ್ನ ಗಂಡ ಮಗುವಾಗಿದ್ದಾಗಲೇ ಸತ್ತರು, ಸಂಪೂರ್ಣ ಗಂಡಸಾಗುವ ಮೊದಲೇ ಸತ್ತರು. ನನ್ನ ಬದುಕಿನಲ್ಲಿ ಹಾದ ಗಂಡು ನೀವೊಬ್ಬರೇ. ಆದರೂ ನಾನು ಪಾಪಿ, ವಿಧವೆ, ಜೀವ ಸೆಲೆ ಉಕ್ಕಿಸಲಾರದವಳು, ಹೆಣ್ಣೆ ಅಲ್ಲದವಳು. ಯಾರು ಕೇಳುತ್ತಾರೆ ಹಾಗೆಂದು? ನೀನೊಬ್ಬ ಅದ್ಭುತ ಹೆಣ್ಣು ಮಲ್ಲಿಗ. ನನ್ನ ತಂದೆ ನನ್ನನ್ನು ಕಾಶಿಯಲ್ಲಿ ಬಿಟ್ಟು ಹೋದಾಗ ನನಗೆ ಕೇವಲ 12 ವರ್ಷ. ಬೇರೆ ಯಾವುದಕ್ಕೂ ಹತ್ತಿರಲಿಲ್ಲ ಬಾಬು. ಜಡೆ ಕತ್ತರಿಸಲಿಕ್ಕೆ ಬಂದಾಗ ಮಾತ್ರ ರಂಪ ಹಿಡಿದು ಹತ್ತಿದ್ದೆ. ಕಾಡಿ ಬೇಡಿ ನೆಲದ ತುಂಬಾ ಹೊರಡಾಡಿದ್ದೆ. Thank you.
ಮನಸ್ಸಿನಿಂದ ಆಚೆಗೆ ಏನಾಗುತ್ತದೆ, ಮುಂದಿನ ಲೋಕದಲ್ಲಿ ಏನ್ ಕಾದಿದೆ ಎಂದೆಲ್ಲ ಯೋಚಿಸುತ್ತಾ ಕೂರಲಿಕ್ಕೆ ಸಾಧ್ಯ ಇಲ್ಲ ನನಗೆ. ಆದರೆ ನಾನು ಕಾಶಿಯಲ್ಲಿ ಉಳಿಯುತ್ತೇನೆ. ಮೋಕ್ಷದ ಆಸೆಯಿಂದಲ್ಲ, ಕಾಶಿ ಎಲ್ಲವನ್ನು ಸ್ವೀಕರಿಸಬಲ್ಲದು, ಎಲ್ಲವನ್ನು ಸಹಿಸಬಲ್ಲದು ಎಂಬ ಕಾರಣಕ್ಕಾಗಿ ಉಳಿಯುತ್ತೇನೆ. ನಿಜ, ಜಾರು ಮೆಟ್ಟಿಲು ಜಾರೆ ಹಿಂದಸು ಹಾಯುವ ಹಸು ಹಡಬೆ ಸನ್ಯಾಸಿ ಎಲ್ಲವನ್ನೂ ಸ್ವೀಕರಿಸಿದೆ ಈ ಊರು. ಇಲ್ಲಿನ ಗಂಗೆಯಲ್ಲಿ ಸೊಳ್ಳು ತೇಲುತ್ತದೆ, ಗಟ್ಟಿ ತೇಲುತ್ತದೆ. ನಾನು ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ ಬಾಬು, ಬದುಕುವುದು ಮುಖ್ಯ. ಹೌದು, ಬದುಕುವುದು ಮುಖ್ಯ. ದೇಹ ಮಾರಿಯಾದರೂ ಬಂದು ಭಿಕ್ಷೆ ಬೇಡಿಯಾದರೂ ನೀವು ಅಷ್ಟೇ ಸಾವಿನ ಜೊತೆ ಆಟ ಆಡಬೇಡಿ, ನನ್ನ ಮಾತು ಕೇಳಿ. ನೀನು ಬಂದು ಕೂರು, ನೀನು ಬದುಕಿದ್ದರೆ ಯಾರನ್ನು ಬೇಕಾದರೂ ಸೋಲಿಸಬಲ್ಲೆ ನಾನು.
ಮನುಷ್ಯ ಇದ್ದಾನೆ ಎಂದು ಕೆಲವರು, ಇಲ್ಲ ಎಂದು ಇನ್ನು ಕೆಲವರು ಹೇಳುತ್ತಾರೆ. ಮರಣದ ಈ ಪ್ರಶ್ನೆಗೆ ಉತ್ತರ ತಿಳಿಸುವಂತವನಾದನು ಎಂದು ಬಾಲಕನಾದ ನಚಿಕೇತನು ಮೂರನೆಯ ಹಾಗೂ ಕಡೆಯ ವರವನ್ನು ಕೇಳುತ್ತಾನೆ. ಇದು ಎಷ್ಟನೇ ಶ್ಲೋಕ? ಕಠೋಪನಿಷತ್ತಿನ ಮೊದಲ ಅಧ್ಯಾಯದ 20ನೇ ಶ್ಲೋಕವಿದೆ. ಮುಂದೆ ಯಮನು ಉತ್ತರ ರೂಪದಲ್ಲಿ ಈ ರೀತಿ ಹೇಳುತ್ತಾನೆ, ಎಲೈ ಬಾಲಕನೇ, ದೇವತೆಗಳನ್ನು ಸಹ ಕಾಡಿದ ಪ್ರಶ್ನೆ ಇದು. ಧರ್ಮವಿದು ಸೂಕ್ಷ್ಮವಾದ ಸ್ಪಷ್ಟವಾಗಿ ತಿಳಿಸಲಿಕ್ಕೆ ಬಾರದಂತಹ ಬಲವಂತ ಮಾಡದೆ ಬೇರೊಂದು ವರವನ್ನು ಕೇಳುವಂತವನಾಗು. ಆದರೆ ನಚಿಕೇತನು ಹಿಡಿದ ಪಟ್ಟು ಬಿಡದೆ ನಿಲ್ಲುತ್ತಾನೆ 22ನೆಯ ಶ್ಲೋಕದಲ್ಲಿ. 23ನೆಯ ಶ್ಲೋಕದಲ್ಲಿ ಯಮನು ನಚಿಕೇತನ ಪ್ರಶ್ನೆಗೆ ಉತ್ತರ ಹೇಳುವ ಬದಲಾಗಿ ದೀರ್ಘ ಆಯಸ್ಸು, ಗೋವು, ಮಕ್ಕಳು, ಮೊಮ್ಮಕ್ಕಳು, ಆನೆ, ಕುದುರೆ, ಚಿನ್ನ, ಭೂಮಿ, ರಾಜ್ಯಗಳನ್ನು ಕೊಡುವುದಾಗಿ ಮುಂದೆ ಬರುತ್ತಾನೆ, ಭೋಗದ ಆಮಿಷವಾಗುತ್ತಾನೆ. ನಚಿಕೇತನು ಬಾಲಕನೇ ಏಕೆ ಎನ್ನುವುದರ ಅರ್ಥ ಹೊಳೆಯುತ್ತಿದೆ ನನಗೆ. ಒಂದು ವೇಳೆ ವೃದ್ಧನಾಗಿದ್ದರೆ ಅಥವಾ ನನ್ನ ಪರಿಸ್ಥಿತಿಯಲ್ಲಿ ಇದ್ದರೆ ಭೋಗದ ಆಮಿಷ ಕಲ್ಲದಿದ್ದರೂ ದೀರ್ಘಾಯುಷ್ಯನ ಆಮಿಷಕ್ಕೆ ಬಲಿ ಬಿಡುತ್ತಿದ್ದ. ನೀವು ಕೇಳಿದ ಮತ್ತೊಂದು ಶ್ಲೋಕ, ಯದೇವೇಹ ತದಮೂತ್ರ ಯದಮೂತ್ರ ತದನ್ವಿಹ ಮೃತ್ಯಾಸ ಮೃತ್ಯು ಮಾಪ್ನೋತಿ ಯಾ ಇಹ ನಾನೇವ ಪಶ್ಯತಿ. ಯಾವುದು ಇಲ್ಲಿರುವುದೋ ಅದೇ ಅಲ್ಲಿಯೂ ಇರುವುದು, ಯಾವುದು ಅಲ್ಲಿರುವುದೋ ಅದೇ ಇಲ್ಲಿಯೂ ಇರುವುದು. ಯಾವನು ಇಲ್ಲಿ ಭೇದ ಕಾಣುತ್ತಾನೋ ಅವನು ಮೃತ್ಯುವಿನಿಂದ ಮೃತ್ಯುವನ್ನು ಹೊಂದುವನು ಎಂದು. ದ್ವಂದ್ವಗಳ ಬಗ್ಗೆ ಅದ್ಭುತವಾದ ಮಾತು, ಅಖಂಡವಾಗಿ ಗ್ರಹಿಸಲಾರದೆ ತುಣುಕುಗಳನ್ನಷ್ಟೇ ಕಂಡಾಗ ಅಜ್ಞಾನಿಗಳಾಗುತ್ತೆ ಎಂದಲ್ಲವೇ. ಹೌದು, ಆದರೆ ದ್ವಂದ್ವಕ್ಕಿಂತ ಹೆಚ್ಚು ಆತ್ಮನ ಬಗ್ಗೆ ಹೇಳಿದ ಮಾತಿದು ಎಂದು ನನ್ನ ಅಭಿಪ್ರಾಯ. ಬಾಬು, ನಿಮ್ಮ ವಿಶ್ರಾಂತಿಯ ಸಮಯ ಆಯ್ತಲ್ಲವೇ? ನನ್ನನ್ನು ಕಾಯುವ ಕೊತವಾಲನಂತೆ ಆಡುತ್ತೀಯ. ನಿಮ್ಮ ಒಳಿತಿಗೆ ತಾನೇ ಅವರು ಹೇಳುವುದು ಸರಿ. ನೀವಿನ್ನು ವಿಶ್ರಾಂತಿ ತೆಗೆದುಕೊಳ್ಳಿ, ನಾನು ಮತ್ತೆ ಬರ್ತೇನೆ. ಶಾಸ್ತ್ರಿಗಳೇ, ಸಂಪ್ರದಾಯವಾದಿ ಬ್ರಾಹ್ಮಣರೆಲ್ಲರೂ ನಿಮ್ಮಷ್ಟು ವಿದ್ವತ್ಪೂರ್ಣರು, ಅಹಂಕಾರ ರಹಿತರು ಆಗಿದ್ದರೆ ಅವರಿಗೂ ನಾನು ಗೌರವ. ಈ ಮಾತನ್ನು ನಾನು ಸಂಪ್ರದಾಯ ವಿರೋಧಿಗಳ ಬಗ್ಗೆಯೂ ಹೇಳಬಹುದಲ್ಲವೇ? ನನಗೆ ತಿರುಗಿಸಿಬಿಟ್ಟಲ್ಲ ನಾನಿಟ್ಟ ಬಾಣ. ಸರಿ, ನಾನು ಮತ್ತೆ ಬರ್ತೇನೆ. ಮೇಲೆ ಬೇರು, ಕೆಳಗೆ ರೆಂಬೆ ಇರುವ ವೃಕ್ಷ ಎಂದು ಕರೆದಿದ್ದಾರೆ ಅಶ್ವತ್ಥವನ್ನು. ಈ ಶಾಸ್ತ್ರಿಗಳನ್ನು ಕಂಡಾಗ ನನಗೆ ಅಶ್ವತ್ಥ ನೆನಪಾಗುತ್ತದೆ. ಪಾತಾಳಕ್ಕೆ ಮೆದುಳು ತಾಕಿಸಿ ಆಕಾಶದಲ್ಲಿ ಹೆಜ್ಜೆ ಬೀಸುತ್ತಾರೆ ಈ ಶಾಸ್ತ್ರಿಗಳು. ನಿಮ್ಮ ತಮ್ಮ ಪತ್ರ ಕಳಿಸಿದ್ದಾರೆ, ಮನೆಯಲ್ಲೇ ಇದ್ದುಕೊಂಡು ಪತ್ರ ಬರೆಯುವ ಪರಿಸ್ಥಿತಿ ಬಂತು ಅಂತ ನೊಂದುಕೊಂಡರು. ಆತ್ಮೀಯರು ಆಗಾಗ ದೂರವಾಗುವುದು ಒಳ್ಳೆಯದು, ಹತ್ತಿರ ಬರುವುದು ಸಾಧ್ಯ. ನಿಮ್ಮ ಆಕೆಯ ಮನಸ್ಥಿತಿ ಮತ್ತಷ್ಟು ಹದಗೆಟ್ಟಿದೆಯಂತೆ, ಆಕೆಯನ್ನು ಅಷ್ಟೇಗೆ ನೋಯಿಸುತ್ತೀರ ನೀವು? ನನ್ನ ಹೆಂಡತಿಯನ್ನು ಹೇಗೆ ನಡೆಸಿಕೊಳ್ಳಬೇಕು ಎಂದು ಇವತ್ತು ಬೆಳಗ್ಗಿನಿಂದ ಉಪದೇಶ ನೀಡಿದವರಲ್ಲಿ ನೀನು ಮೂರನೆಯವನು. ಹೆಂಡತಿ ಎಂಬ ಕೂಟಕ್ಕೆ ಕಟ್ಟಿ ಹಾಕಲಾರ ನಿಮ್ಮ ಮನಸ್ಸನ್ನು. ಆದರೂ ನೀವು ಮಾಡುತ್ತಿರುವುದು ಸರಿಯಲ್ಲ. ತಪ್ಪು ಅಲ್ಲ, ಮದುವೆ ವಿಧಿಸುವುದು ಸಾಮಾಜಿಕ ಜವಾಬ್ದಾರಿ, ನಾನು ಅದನ್ನು ನಿಭಾಯಿಸಿದ್ದೇನೆ. ಅವಳಿಗೆ ಯಾವುದೇ ಕೊರತೆ ಆಗದಂತೆ ನೋಡಿಕೊಂಡಿದ್ದೇನೆ. ನಿಮಗೆ ಅರ್ಥವಾಗುವುದಿಲ್ಲ, ಹುಟ್ಟಿದ ಎರಡೂ ಗಂಡು ಮಕ್ಕಳು ತೀರಿಕೊಂಡವು, ಹೆಣ್ಣು ಮಗು ವಿಕಲಾಂಗಳಾಗಿ ಉಳಿಯಿತು, ಮೇಲೆ ನಿಮ್ಮ ಅನಾದರ ಬೇರೆ, ಆಕೆ ಮನಸ್ಥಿತಿ ಹೇಗಿರಬೇಡ ಹೇಳಿ? ಈ ಆಟ 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 ಹೇಗೆ ಸಾಗಿದೆ ಬಾಬು? ಈ
ಎಂದಾದರೂ ಒಂದು ದಿನ ಸೋಲಲೇಬೇಕು. ಆ ಬಗ್ಗೆ ಭಯ ಇಲ್ಲ. ಮತ್ತೇಕೆ ಇಷ್ಟೊಂದು ಆತಂಕ? ಯಾವ ಚಿಂತೆ ನಿಮ್ಮನ್ನ ಕೊರೆಯುತ್ತಿದೆ ಹೇಳಿ. 5 ದಿನಗಳಿಂದ ಒಟ್ಟಿಗೆ ಇದ್ದೆ, ಆದರೂ ಅರ್ಥವಾಗುತ್ತಿಲ್ಲ. ಅವರು ಬಂದ ಮೊದಲ ದಿನ ಅವನು ನನ್ನ ನಾಟಕದ ಒಂದು ಪಾತ್ರ ಅಂದಿದ್ದೀರಿ. ಪಾತ್ರ ಹೌದು, ಆದರೆ ನಾನು ಸೃಷ್ಟಿಸಿದ್ದಲ್ಲ. ನಾನು ಬರೆಯಲಿಲ್ಲ ಅವನ ಮಾತುಗಳನ್ನು, ನಾನು ನಿರ್ಧರಿಸಲಿಲ್ಲ ಅವನ ನಡೆಯನ್ನು. ಅಷ್ಟೇ ಏಕೆ, ಅವನೇ ನನ್ನ ಮಾತುಗಳನ್ನು ಸೃಷ್ಟಿಸಾತ್ತಿದ್ದಾನೆ ಎಂಬ ಸಂಶಯ ಬರುತ್ತಿದೆ ನಮ್ಮ. ನನಗೀಗ ಖಾತ್ರಿಯಾಗಿದೆ, ಈ ಆಟವು ಒಂದು ದಿನ ಕೊನೆಯಾಗುತ್ತದೆ. ನಮ್ಮ ಮನಸ್ಸು ಮತ್ತೊಂದು ಆಟದತ್ತ ತಿರುಗುತ್ತದೆ. ಕುಂಡಲ ಯಮನಾಥ ಪಳ್ಳಿಯ ತಂಡ
ಯಾರು ಹೊರಟು ಹೋಗಿದ್ದಾರೆ? ಅವರೇ ಮೃತ್ಯು. ಅವರ ಕೋಣೆಗೆ ಹೋಗಿ ನೋಡಿ ಬಂದಿದ್ದೇನೆ, ಅವರ ಕೋಣೆ ಖಾಲಿಯಾಗಿದೆ. ನನ್ನ ಮಾತು ನಂಬಿ, ಆತ ಹೊರಟು ಹೋಗಿದ್ದಾನೆ. ಏನು ಅನಾಹುತ ಆಗಿದೆಯೋ ಅಂತ ಹೆದರಿ ನಡುಗಿ ಹೋಗಿದ್ದೆ ನಾನು. ದೇವರೇ, ನಿಮ್ಗೆ ಏನು ಆಗಿಲ್ಲ, ಯಾಕೆ ಯಾಕೆ ಕೆಲಬಡಿದವರಂತೆ ಕೂತಿದ್ದೀರಾ? ನನ್ನ ಮಾತು ಕೇಳಿ. ನಾನು ಆಟದಲ್ಲಿ ಸೋತೆ ಬಂದಿದ್ದೆ. ಸಾವಿತ್ರಿಯು ಸಾವನ್ನು ತಿಳಿದಿದ್ದಳು.
ನಚಿಕೇತನು ಯಮನನ್ನು ಗೆಲ್ಲುವುದು ಪುರಾಣಗಳಲ್ಲಿ ಮಾತ್ರ ಸಾಧ್ಯ. ವಾಸ್ತವದಲ್ಲಿ me.
ಬಾಬು ಹರಿಶ್ಚಂದ್ರನ ಆರೋಗ್ಯ ಹದಗೆಟ್ಟಿದೆ ಎಂಬ ಸುದ್ದಿ ಕೇಳಿದಾಗಲಿಂದ ನನ್ನ ಮನಸ್ಸು ವ್ಯಾಕುಲವಾಗಿಬಿಟ್ಟಿದೆ. ಅವನಿಗೂ ನನಗೂ ಮನಸ್ಸಾಗುತ್ತದೆ ನಿಜ, ಆದರೆ ಮನುಷ್ಯರು ಕಷ್ಟದಲ್ಲಿರುವಾಗ ಮರುಗದೆ ಇರುವಷ್ಟು ಕಠಿಣ ಹೃದಯ ನಾನಲ್ಲ. ಅವನು ನನ್ನ ಶಿಷ್ಯ, ಕೊಂಚ ತಲೆಚು ಆದರೆ ಪ್ರತಿಭಾವಂತ. ಅವನು ನನ್ನ ಶಿಷ್ಯನಾಗಿಯೇ ಮುಂದುವರೆದಿದ್ದರೆ ಅವನನ್ನು ಪುಟಕ್ಕಿಟ್ಟ ಚಿನ್ನದಂತಾಗಿಸುತ್ತೆ. ವಿಧಿ ಮತ್ತೆ ನನ್ನ ಒಪ್ಪಿಸಿ ಅವನು ಅವನಂತಾದ, ನಾನು ನನ್ನಂತ.
ಸುಮಾರ್ ಸಾಣೆ ಹೇಳಿ ಚಿತ್ರದುರ್ಗ ಜಿಲ್ಲೆ.